ಗೆಳೆಯರೇ ನಿಮಗೆ ಡ್ರೀಮ್ 11 ಆಪ್ ಅನ್ನು ಇನ್ಸ್ಟಾಲ್ ಮಾಡಿ ಫ್ಯಾಂಟಸಿ ಗೇಮ್ ಆಡಲು ಇಷ್ಟವಿದ್ದರೆ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಇದೆ ಅಲ್ಲಿಂದ ಈ ಆಪ್ ಅನ್ನು ಡೌನ್ಲೋಡ್ ಮಾಡಿ ಮತ್ತು ನಮ್ಮ ಈ ರಾಗು H12KL ಎಂಬ ಇನ್ವೈಟ್ ಕೋಡ್ ಬಳಸಿ ಇದರಿಂದ ನೀವು 100 ಅಲ್ಲ 200 ರೂಪಾಯಿಗಳನ್ನು ಪಡೆದು ಈ ಫ್ಯಾಂಟಸಿ ಗೇಮ್ ಅನ್ನು ಆಡಬಹುದು ಗೆಳೆಯರೆ ಭಾರತದಲ್ಲಿ ಜನರು ಕ್ರಿಕೆಟ್ ಆಡುವುದನ್ನ ಮತ್ತು ಕ್ರಿಕೆಟ್ ನೋಡುವುದಕ್ಕೆ ಎಷ್ಟು ಇಷ್ಟಪಡುತ್ತಾರೋ ಅಷ್ಟೇ ಅವರು ಮ್ಯಾಚ್ ನಡೆಯುವಾಗ ಅದರ ಬಗ್ಗೆ ಪ್ರೆಡಿಕ್ಷನ್ ಗಳನ್ನು ಸಹ ಚೆನ್ನಾಗಿ ಮಾಡುತ್ತಾರೆ अंदरे प्लेयर के आउट माडबेकेंदरे बॉलर बॉलिंग माडबेकु प्लेयर ई सल पक्का सेंचुरी हडितने तरह प्रेडिक्शन गळन्नु माडोदरल्लि नम्म जन बहळाने मुंदे इद्दारे इदन्नु नोडुत्ता ओब्ब मनुष्य इदर ओंदु लीगल बिजनेस अन्नु तेरेदु इंदु आत तन्न कंपनियन्न 1 बिलियन डॉलर न कंपनियन्नागि बेळेसि निल्लिसिद्दाने ಗೆಳೆಯರೇ ನಾವು ಮಾತಾಡುತ್ತಿರುವುದು ಫೇಮಸ್ ಫ್ಯಾಂಟಸಿ ಸ್ಪೋರ್ಟ್ಸ್ ನ ಪ್ಲಾಟ್ಫಾರ್ಮ್ ಆದಂತಹ ಡ್ರೀಮ್ 11 ನ ಬಗ್ಗೆ ಇದನ್ನ ಈ ಮಟ್ಟಿಗೆ ಬೆಳೆಸೋದರಲ್ಲಿ ಹರ್ಷ ಜೈನ್ ಅವರು ಬಹಳಷ್ಟು ಕಷ್ಟಗಳನ್ನು ಪಟ್ಟಿದ್ದಾರೆ ಡ್ರೀಮ್ 11 ಇದೊಂದು ಫ್ಯಾಂಟಸಿ ಸ್ಪೋರ್ಟ್ಸ್ ನ ಒಂದು ಇಂತಹ ಪ್ಲಾಟ್ಫಾರ್ಮ್ ಆಗಿದೆ ಅಂದರೆ ಇದರಲ್ಲಿ ನೀವು ಕ್ರಿಕೆಟ್ ಬಾಸ್ಕೆಟ್ಬಾಲ್ ಕಬಡ್ಡಿ ಹಾಕಿ ಅಂತಹ ಇನ್ನು ಹಲವಾರು ಸ್ಪೋರ್ಟ್ಸ್ ಗಳ ಒಂದು ಪ್ರೆಡಿಕ್ಟೆಡ್ ಟೀಮ್ ಅನ್ನು ಮಾಡಿ ಮತ್ತು ಆ ಟೀಮ್ ನ ಪರ್ಫಾರ್ಮೆನ್ಸ್ ನ ಮೇರೆಗೆ ನೀವು ಹಣವನ್ನ ಸಹ ಗಳಿಸಬಹುದು ಇಲ್ಲಿ ನೀವು ಹಣ ಗಳಿಸುವ ಮೊದಲು ನಿಮ್ಮ ಒಂದು ಬೆಸ್ಟ್ ಅನುಮಾನಿತವಾದಂತ ಟೀಮ್ ಅನ್ನು ಮ್ಯಾಚ್ ಶುರುವಾಗುವ ಮೊದಲೇ ಆ ಟೀಮ್ ಅನ್ನು ಮಾಡಿ ಅದರ ಮೇಲೆ ನಿಮ್ಮ ಹಣವನ್ನು ಹಾಕಬೇಕಾಗುತ್ತೆ ಅನಂತರ ನಿಮ್ಮ ಟೀಮ್ ಒಳ್ಳೆಯ ಪರ್ಫಾರ್ಮೆನ್ಸ್ ಅನ್ನು ನೀಡಿ ನಂಬರ್ 1 ಬಂದರೆ ಆಗ ನೀವು ಲಕ್ಷದಿಂದ ಹಿಡಿದು 1 ಕೋಟಿ ರೂಪಾಯಿವರೆಗೂ ಹಣವನ್ನು ಗೆಲ್ಲಬಹುದು ಒಂದು ರೀತಿಯಿಂದ ಇದನ್ನ ನೋಡಿದರೆ ಇದೊಂದು ಗ್ಯಾಂಬ್ಲಿಂಗ್ ಆಟದ ತರಾನೇ ಆಗಿದ್ದು ಇದರಲ್ಲಿ ಹಣ ಗೆಲ್ಲಲೂಬಹುದು ಮತ್ತು ಅಷ್ಟೇ ಹಣ ಸೋಲಲೂಬಹುದು ಗೆಳೆಯರೇ ಇದನ್ನ ಗ್ಯಾಂಬ್ಲಿಂಗ್ ಅನ್ನುತ್ತಾ ಈ ಅಪ್ಲಿಕೇಶನ್ ಅನ್ನು ಬಹಳಷ್ಟು ರಾಜ್ಯಗಳಲ್ಲಿ ಬ್ಯಾನ್ ಮಾಡಲಾಗಿದ್ದು ಮತ್ತು ಇದರ ಮೇಲೆ ಬಹಳಷ್ಟು ಕೇಸ್ಗಳು ಸಹ ಬರುತ್ತವೆ ಆದರೆ ಡ್ರೀಮ್ 11 ಇದನ್ನೆಲ್ಲ ಹೆದರಿಸಿ ಅದು ಭಾರತದಲ್ಲಿ ಇಷ್ಟು ಸ್ಪೀಡ್ ಆಗಿ ಯಶಸ್ಸನ್ನು ಹೇಗೆ ಪಡೆದುಕೊಳ್ಳುತ್ತೆ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಗೆಳೆಯರೇ ಈ ಕಥೆಯು ಶುರುವಾಗುವುದು 2003 ರಲ್ಲಿ ಅವಾಗ ಅಮೆರಿಕಾದ ಯೂನಿವರ್ಸಿಟಿ ಆಫ್ ಪೆನ್ಸಿಲ್ವೇನಿಯಾದಲ್ಲಿ ಓದುತ್ತಿದ್ದ ಹರ್ಷ್ ಜೈನ್ ಎಂಬ ವಿದ್ಯಾರ್ಥಿಯು ಅಲ್ಲಿ ಅವರು ಫುಟ್ಬಾಲ್ ನ ಫ್ಯಾಂಟಸಿ ಆಟವನ್ನ ಆಡುತ್ತಾ ಇರ್ತಾರೆ ಅವಾಗಲೇ ಅವರ ತಲೆಯಲ್ಲಿ ಒಂದು ಐಡಿಯಾ ಬರುತ್ತೆ ಅದು ಏನೆಂದರೆ ಭಾರತದಲ್ಲಿ ಜನರು ಕ್ರಿಕೆಟ್ ಅನ್ನು ಇಷ್ಟು ಇಷ್ಟಪಟ್ಟು ನೋಡುತ್ತಾರೆ ಆದರೆ ಅಲ್ಲಿ ಫ್ಯಾಂಟಸಿ ಗೇಮ್ ಅನ್ನು ಆಡಿಸುವ ಯಾವೊಂದು ಪ್ಲಾಟ್ಫಾರ್ಮ್ ಇಲ್ಲ ಎಂದು ತಿಳಿದು ಅಲ್ಲಿಂದಲೇ ಅವರು ಡ್ರೀಮ್ 11 ಅನ್ನು ಲಾಂಚ್ ಮಾಡುವ ಪ್ಲಾನಿಂಗ್ ಅನ್ನು ಶುರು ಮಾಡುತ್ತಾರೆ ಹರ್ಷ್ ಅವರು ತಮ್ಮ ಈ ಪ್ಲಾನ್ ಅನ್ನು ತಮ್ಮ ಒಬ್ಬ ಗೆಳೆಯನಾದಂತ ಭಾವಿತ್ ಶೇಟ್ ಎಂಬುವನೊಂದಿಗೆ ಶೇರ್ ಮಾಡಿದಾಗ ಅವಾಗ ಭಾವಿತ್ ಸಹ ಇವರ ಈ ಐಡಿಯಾವನ್ನು ಇಷ್ಟಪಟ್ಟು ಇಬ್ಬರು ಒಟ್ಟಿಗೆ ಇದರ ಮೇಲೆ ಕೆಲಸ ಮಾಡಲು ಪ್ರಾರಂಭಿಸುತ್ತಾರೆ ಮುಂದೆ 2008 ರಿಂದ ಡ್ರೀಮ್ 11 ನ ಮೇಲೆ ಬಹಳಷ್ಟು ಕೆಲಸಗಳನ್ನು ಮಾಡಲಾಗುತ್ತೆ ಮತ್ತು 2012 ರಲ್ಲಿ ಭಾರತಕ್ಕೆ ಸೂಟ್ ಆಗುವಂತ ಡ್ರೀಮ್ 11 ಮೊಬೈಲ್ ಅಪ್ಲಿಕೇಶನ್ ಅನ್ನು ಲಾಂಚ್ ಮಾಡಲಾಗುತ್ತೆ ಇದೇ ವರ್ಷ ಈ ಆಪ್ ನಲ್ಲಿ ಫ್ಯಾಂಟಸಿ ಕ್ರಿಕೆಟ್ ಅನ್ನು ಶುರು ಮಾಡಲಾಗುತ್ತೆ ಈ ಫ್ಯಾಂಟಸಿ ಗೇಮ್ ಭಾರತದಲ್ಲಿ ಪೂರ್ತಿಯಾಗಿ ಹೊಸದಾಗಿದ್ದ ಕಾರಣದಿಂದಾಗಿ ಸ್ಟಾರ್ಟಿಂಗ್ ನಲ್ಲಿ ಇದು ಅಷ್ಟು ಚೆನ್ನಾಗಿ ನಡೆಯಲ್ಲ ಆದರೆ ಇದರಲ್ಲಿ ಬಹಳಷ್ಟು ಸುಧಾರಣೆಗಳನ್ನು ಮಾಡಿ ಈ ಡ್ರೀಮ್ 11 ಅಪ್ಲಿಕೇಶನ್ ಅಲ್ಲಿ ಕ್ರಿಕೆಟ್ ನ ಲೀಗ್ ಮ್ಯಾಚ್ ಗಳನ್ನು ಆಡಿಸಲು ಆರಂಭಿಸಿದಾಗ ಅವಾಗ ಇದು ಬೆಳೆಯುತ್ತಾ ಹೋಗುತ್ತೆ ಮತ್ತು 2014 ರಲ್ಲಿ ಇದು 10 ಲಕ್ಷ ಜನ ಯೂಸರ್ಸ್ ಗಳನ್ನು ಹೊಂದಿದರೆ ಅದೇ 2016 ರಲ್ಲಿ 20 ಲಕ್ಷ ಯೂಸರ್ಸ್ ಗಳು ಡ್ರೀಮ್ 11 ಅನ್ನು ಆಡಲು ಆರಂಭಿಸುತ್ತಾರೆ ಇನ್ನು ಜಿಯೋ ಬಂದ ನಂತರವಂತೂ ಇದರ ಯೂಸರ್ಸ್ ಗಳ ಸಂಖ್ಯೆಯಲ್ಲಿ ಭಾರಿ ಹೆಚ್ಚಳವಾಗುತ್ತಾ ಹೋಗುತ್ತೆ ಗೆಳೆಯರೇ ಇಂದಿನ ಡ್ರೀಮ್ 11 ನ ಯೂಸರ್ಸ್ ಗಳ ಸಂಖ್ಯೆ ಎಷ್ಟು ಅಂದರೆ ಅದು ಬರೋಬ್ಬರಿ 9 ಕೋಟಿ ಜನ ಆಗಿದ್ದು ಇದು ಭಾರತದ ಅತಿ ದೊಡ್ಡ ಫ್ಯಾಂಟಸಿ ಪ್ಲಾಟ್ಫಾರ್ಮ್ ಆಗಿದೆ ಇಷ್ಟು ಸ್ಪೀಡ್ ನಲ್ಲಿ ಬೆಳೆದು ನಿಂತ ಈ ಡ್ರೀಮ್ 11 ಕಂಪನಿಯ ಮೇಲೆ ಬಹಳಷ್ಟು ಜನ ಇದೊಂದು ಗ್ಯಾಂಬ್ಲಿಂಗ್ ಅಂತ ಕೋರ್ಟ್ ನಲ್ಲಿ ಕೇಸ್ ಅನ್ನ ಮಾಡ್ತಾರೆ ಆದರೆ ಇದೊಂದು ಸ್ಕಿಲ್ ಮತ್ತು ನಿಮ್ಮ ನಾಲೆಜ್ ನಿಂದ ಆಡುವಂತ ಆಟ ಆಗಿದೆ ಅಂತ ಕೋರ್ಟ್ ಡ್ರೀಮ್ 11 ನ ಪಕ್ಷದಲ್ಲಿ ತನ್ನ ತೀರ್ಪನ್ನ ನೀಡುತ್ತೆ ಇದರ ನಂತರ ಡ್ರೀಮ್ 11 2018 ರಲ್ಲಿ ಮಹೇಂದ್ರ ಸಿಂಗ್ ಧೋನಿ ಅವರನ್ನ ತನ್ನ ಬ್ರ್ಯಾಂಡ್ ಅಂಬಾಸಡರ್ ಆಗಿ ಮಾಡಿಕೊಳ್ಳುತ್ತೆ ಇದರಿಂದ ಅದು ಇನ್ನೂ ಹೆಚ್ಚು ಕ್ರಿಕೆಟ್ ಪ್ರೇಮಿಗಳನ್ನ ತನ್ನ ಹತ್ತಿರ ಎಳೆದುಕೊಳ್ಳುತ್ತಾ ಹೋಗುತ್ತೆ ಇನ್ನು ಡ್ರೀಮ್ 11 ಐಪಿಎಲ್ ನ ಆಫೀಷಿಯಲ್ ಪಾರ್ಟ್ನರ್ ಸಹ ಆಗಿದೆ ಇನ್ನು ಡ್ರೀಮ್ 11 ಕಂಪನಿಯು 1 ಬಿಲಿಯನ್ ಡಾಲರ್ ನ ಕಂಪನಿಯಾಗಿದ್ದು ಇನ್ನು ಇದರ ಮಾಲೀಕ ಹರ್ಷ್ ಜೈನ್ ಅವರು ಡ್ರೀಮ್ 11 ನಿಂದ ಸಂಬಳದ ರೂಪದಲ್ಲಿ ವರ್ಷಕ್ಕೆ 4 ಕೋಟಿ ರೂಪಾಯಿಗಳನ್ನು ಪಡೆಯುತ್ತಾರೆ ಇನ್ನು ಡ್ರೀಮ್ 11 2019 ರಲ್ಲಿ 920 ಕೋಟಿ ರೂಪಾಯಿಗಳನ್ನು ಗಳಿಸಿದ್ದರೆ ಅದೇ ಅದು 2020 ರಲ್ಲಿ ಬರೋಬ್ಬರಿ 2400 ಕೋಟಿ ರೂಪಾಯಿಗಳನ್ನು ಗಳಿಸುತ್ತೆ ಇನ್ನು ಡ್ರೀಮ್ 11 ಅನ್ನು ಹಾರ್ದಿಕ್ ಪಾಂಡ್ಯ ಜಸ್ಪ್ರೀತ್ ಬುಮ್ರಾ ರೋಹಿತ್ ಶರ್ಮಾ ಮತ್ತು ರಿಷಭ್ ಪಂತ್ ಅಂತಹ ದೊಡ್ಡ ದೊಡ್ಡ ಪ್ಲೇಯರ್ಸ್ ಗಳು ಇದನ್ನು ಪ್ರಮೋಟ್ ಮಾಡುತ್ತಾ ಇದ್ದಾರೆ
ಗೆಳೆಯರೇ ಕೊನೆಯಲ್ಲಿ ನಾನು ಇದರ ಬಗ್ಗೆ ಇಷ್ಟೇ ಹೇಳಲು ಇಷ್ಟಪಡುತ್ತೇನೆ ಇದರಲ್ಲಿ ಹಣ ಗೆಲ್ಲುವುದು ಎಷ್ಟು ಸತ್ಯವೋ ಅದರಷ್ಟೇ ಬಹಳಷ್ಟು ಹಣವನ್ನ ಕಳೆದುಕೊಳ್ಳುವುದು ಸಹ ನಿಜಾನೇ ಆಗಿದೆ ಆದ್ದರಿಂದ ನೀವು ಇಂತಹ ಹಣವನ್ನ ಇದರಲ್ಲಿ ಹಾಕಿ ಆಡಿ ಅಂದರೆ ಒಂದು ವೇಳೆ ಆ ಹಣವನ್ನ ನೀವು ಕಳೆದುಕೊಂಡರೂ ನಿಮಗೆ ಯಾವುದೇ ತರಹದ ತೊಂದರೆ ಆಗಿರಬಾರದು।